ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ, ನಾನು ಪ್ರತಿಮಾ. ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ಒಂದ್ ರೀತಿ ಮುಯ್ಯಿಗೆ ಮುಯ್ಯಿ ಅನ್ನುವಂತಹ ರಾಜಕಾರಣ ಶುರುವಾಗ್ಬಿಟ್ಟಿದ್ಯಾ ಅಂತ ಅನ್ಸುತ್ತೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಈಗ ಮೂಡ ಸಂಕಷ್ಟ ಎದುರಾಗಿದೆ. ಅದರ ಜೊತೆಗೆ ದಳಪತಿಗೂ ಕೂಡ ಅಕ್ರಮ ಗಣಿಕಂಟಕ ಎದುರಾಗೋ ಸಾಧ್ಯತೆ ಕಾಣಿಸ್ತಾ ಇದೆ. ಅವ್ರದ್ದು 20 ವರ್ಷಗಳ ಹಿಂದಿನ ಕೇಸ್, ಇವರದ್ದು 17 ವರ್ಷಗಳ ಹಿಂದಿನ ಕೇಸ್. ಸೊ ಆ ಕೇಸ್ ಅನ್ನ ಕೆದಕಿದ್ದಕ್ಕೆ ಹೊರಬಂತ ಈ ಕೇಸ್ ಅನ್ನೋ ಪ್ರಶ್ನೆ ಇಲ್ಲಿ ಸಹಜವಾಗಿ ಕ್ರಿಯೇಟ್ ಆಗುತ್ತೆ. ಅರೆಸ್ಟ್ ಮಾಡಬೇಕಾದ ಸಂದರ್ಭ ಬಂದ್ರೆ ಕುಮಾರಸ್ವಾಮಿ ಅವರನ್ನ ಅರೆಸ್ಟ್ ಮಾಡೋದು ಕನ್ಫರ್ಮ್ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಖಡಕ್ ಆಗಿ ಹೇಳಿದ್ದಾರೆ. ತಾಕತ್ತಿದ್ರೆ ನನ್ನ ಮುಟ್ಟು ನೋಡಿ ಅಂತ ದಳಪತಿ ಕೂಡ ಅಬ್ಬರಿಸಿದ್ದಾರೆ. ಸಿದ್ದರಾಮಯ್ಯ ಮಾದರಿಯಲ್ಲೇ ಕುಮಾರಸ್ವಾಮಿಗೂ ಕೂಡ ಪ್ರಾಸಿಕ್ಯೂಷನ್ ಕಂಟಕ ಏನಾದರೂ ಕಾದಿದ್ಯಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡ ಮಾಯಾಜಾಲದಲ್ಲಿ ಸಿಕ್ಕಾಕೊಂಡ್ರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರನ್ನ ಅಕ್ರಮ ಗಣಿಕಂಟಕದಲ್ಲಿ ಸಿಕ್ಕಾಕ್ಸೋದಕ್ಕೆ ಕಾಂಗ್ರೆಸ್ ತಯಾರಿ ನಡೆಸ್ತಾ ಇದೆ. ಕುಮಾರಸ್ವಾಮಿಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಲೋಕಾಯುಕ್ತ SIT ಮನವಿಯನ್ನು ಸಲ್ಲಿಸಿದೆ. ಹಾಗಾದ್ರೆ ಸಿದ್ದರಾಮಯ್ಯನವರಂತೆ HDK ವಿರುದ್ಧ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಕೊಡ್ತಾರಾ ಇಲ್ವಾ ಅನ್ನೋದು ಸದ್ಯದಲ್ಲೇ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಈಗ ದಳಪತಿಯ ಮೇಲೆ, ಅಂದ್ರೆ HD ಕುಮಾರಸ್ವಾಮಿ ಅವರ ಮೇಲೆ ಬಂದಿರುವಂತಹ ಆರೋಪ ಎಂಥದ್ದು, ಯಾವ ಅಕ್ರಮ ಗಣಿ ವಿಚಾರದಲ್ಲಿ ಆಗಿದ್ದೇನು ಅನ್ನೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಫುಲ್ ಡೀಟೇಲ್ ಅನ್ನ ಈ ಸ್ಟೋರಿ ಮೂಲಕ ಕೊಡ್ತಾ ಇದ್ದೀನಿ. ಕುಮಾರಸ್ವಾಮಿಗೆ ನೂರು ಸಿದ್ದರಾಮಯ್ಯ ಅಲ್ಲ, ಪೊಲೀಸ್ನವರು ಅರೆಸ್ಟ್ ಮಾಡದಯ್ಯ, ನಾನಲ್ಲ, ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ? ನೂರು ಸಿದ್ದರಾಮಯ್ಯ ಬಂದ್ರು ಅರೆಸ್ಟ್ ಮಾಡಕ್ ಆಗಲ್ಲ. ನಾನು ಅರೆಸ್ಟ್ ಮಾಡ್ತೀನಾ? ನಾನು ಅರೆಸ್ಟ್ ಮಾಡಲ್ಲ, ಪೊಲೀಸ್ನವ್ರು ಮಾಡೋದು. ಏನೇ ಇವತ್ತು ಪ್ರೆಸ್ ಮೀಟ್ ಮಾಡಿರೋದು ಅವರು, ಇದ್ರ ಕೆಳದೆ ಹೋಗಿದ್ರೆ ಪ್ರೆಸ್ ಮೀಟ್ ಮಾಡ್ತಿರ್ಲಿಲ್ಲ, ಎಲ್ಲಿ ಶಾಂಕ್ಷನ್ ಕೊಟ್ಟಿಟ್ಬಿಟ್ಟರು ಅಂತೇಳಿ ಪ್ರೆಸ್ ಮೀಟಿಂಗ್ ಮಾಡಿದ್ರು. ತನಿಖೆ ಏನೋ ಮಾಡಿದಿರ ನನ್ನ ಮೇಲೆ, ಸುಪ್ರೀಂ ಕೋರ್ಟ್ ಹೇಳಿರೋದೇನು, ಇಲ್ಲಿವರೆಗೆ ಏನಾದರೂ ನೀವು ಕಂಪ್ಲೀಷನ್ ರಿಪೋರ್ಟ್ ಇನ್ವೆಸ್ಟಿಗೇಷನ್ದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಕೊಟ್ಟಿದ್ದೀರಾ? ನೋಂದಣಿಯೇ ಆಗದ ಕಂಪನಿಗೆ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 550 ಎಕರೆ ಜಮೀನನ್ನ ಗಣಿಗಾರಿಕೆಗೆ ಮಂಜೂರು ಮಾಡಿದ್ರು ಅಂತ ಲೋಕಾಯುಕ್ತ ವರದಿಯಲ್ಲಿನ ಅಂಶ ಹೇಳ್ತಾ ಇದೆ. ವರದಿಯನ್ನ ರೆಡಿ ಮಾಡಿದ್ದ UV ಸಿಂಗ್ ಅವರು ಈ ಮಂಜೂರಾತಿಗೆ ಸಂಬಂಧಿಸಿದ ಪ್ರತಿ ದಾಖಲೆಯನ್ನ ಸೇರಿಸಿ ವರದಿಯನ್ನ ರೆಡಿ ಮಾಡಿದ್ರು. ಈ ಪ್ರಕರಣದಲ್ಲಿ ಸಾಲು ಸಾಲು ಅಕ್ರಮ ಅವ್ಯವಹಾರಗಳು ನಡೆದಿದೆ ಅನ್ನೋದ್ರತ್ತ ಈ ವರದಿ ಬೆರಳ್ ಮಾಡಿ ತೋರಿಸುತ್ತೆ. ಈ ವರದಿಯನ್ನ ಆಧರಿಸಿ ಅಂದಿನ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಕೊಟ್ಟಿದ್ದ ವರದಿಯಲ್ಲೂ ಕೂಡ ಈ ಅಂಶಗಳನ್ನ ಉಲ್ಲೇಖಿಸಲಾಗಿದೆ. ಮಹಾರಾಷ್ಟ್ರದ SV ಸಕ್ರೆ ಅವರು ಬಳ್ಳಾರಿಯಲ್ಲಿ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಗಣಿಗಾರಿಕೆಗೆ ಜಮೀನು ಮಂಜೂರು ಮಾಡುವಂತೆ 2006 April 17 ಅರ್ಜಿ ಹಾಕಿದ್ರು. ಅದಿರು ಗಣಿಗಾರಿಕೆ ನಮ್ಮ ಮುಖ್ಯ ವಹಿವಾಟು ಅಂತ ಕಂಪನಿ ಹೇಳ್ಕೊಂಡಿದ್ದರು ಕೂಡ ವಾಸ್ತವದಲ್ಲಿ ಆ ಕಂಪನಿ ಯಾವುದೇ ಚಟುವಟಿಕೆ ನಡೆಸ್ತಾ ಇರಲಿಲ್ಲ. ಈ ಅರ್ಜಿ ಸಂಬಂಧ ಕ್ರಮ ಕೈಗೊಳ್ಳಬೇಕು ಅಂತ ಖನಿಜ ಮತ್ತು ಗಣಿ ನಿರ್ದೇಶನಾಲಯ ಸೂಚನೆಯನ್ನ ಕೊಟ್ಟಿದ್ರೂ ಕೂಡ ರಾಜ್ಯ ಸರ್ಕಾರದ ಆಕ್ಷೇಪದ ಕಾರಣ ಅರ್ಜಿಯನ್ನು ಸುಮಾರು 1 ವರ್ಷದ ತನಕ ತಡೆಹಿಡಿಯಲಾಗಿತ್ತು. ಇಂತಹ ಸುಮಾರು 28 ಅರ್ಜಿಗಳಿದ್ವು. ರಾಜ್ಯ ಸರ್ಕಾರ ಇದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಬಹುದು ಅಂತ ಖನಿಜ ಮತ್ತು ಗಣಿ ನಿರ್ದೇಶಕರ ಕಚೇರಿಯಿಂದ ರಾಜ್ಯ ಸರ್ಕಾರಕ್ಕೆ ಕಡತಗಳನ್ನು ಕೂಡ ಕಳುಹಿಸಲಾಗಿತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಆ ಸಂದರ್ಭದಲ್ಲಿ ಈ ಕಡತ ಅವರ ಮುಂದೆ ಬಂತು. ಅವರು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ 550 ಎಕರೆ ಮಂಜೂರು ಮಾಡೋ ಹಾಗೆ ಶರ ಬರೆದು ಸಹಿ ಹಾಕಿದ್ದಾರೆ ಅಂತ ಲೋಕಾಯುಕ್ತ ವರದಿಯಲ್ಲಿ ಎಕ್ಸ್ಪ್ಲೈನ್ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಡತ ಯಾವ ದಿನ ಯಾವ ಇಲಾಖೆಗೆ ಹೋಗಿತ್ತು, ಯಾರು ಸಹಿ ಮಾಡಿದ್ರು ಅನ್ನೋದರ ಸಂಪೂರ್ಣ ದಾಖಲೆಗಳನ್ನು ಈ ವರದಿಯಲ್ಲಿ ತಿಳಿಸಲಾಗಿದೆ. HD ಕುಮಾರಸ್ವಾಮಿ ಅವರು 2007 October 5 ಶರ ಬರೆದು ಸಹಿ ಮಾಡಿದ್ದಾರೆ ಅಂತ ಹೇಳಲಾದ ಕಡತದ ಪ್ರತಿ ಕೂಡ ಈ ವರದಿಯಲ್ಲಿ ಇರೋದನ್ನು ಗಮನಿಸಬಹುದು. ಇನ್ನು ಮುಖ್ಯಮಂತ್ರಿ ಸಹಿ ಮಾಡಿದ ಕಡತವನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿಗೆ ಕಳುಹಿಸಲಾಯಿತು. ಅದನ್ನ ಅವರು 2007 October 6 ಕೇಂದ್ರ ಸರ್ಕಾರದ ಅನುಮೋದನೆಗೆ ಕಳಿಸ್ಕೊಟ್ರು. ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಜಮೀನು ಮಂಜೂರು ಮಾಡುವುದಕ್ಕೆ ಮುಖ್ಯಮಂತ್ರಿ ಆದೇಶಿಸಿರುತ್ತಾರೆ ಅಂತಾನೆ ಉಲ್ಲೇಖ ಮಾಡಲಾಗಿತ್ತು. UV ಸಿಂಗ್ ಅವರು ರೆಡಿ ಮಾಡಿದ ವರದಿಯಲ್ಲಿ ಈ ಪತ್ರವನ್ನ ಲಗತ್ತಿಸಲಾಗಿದೆ. 2010-11 ಸಲ್ಲಿಸಲಾದಂತಹ ಲೋಕಾಯುಕ್ತ ವರದಿಯಲ್ಲೂ ಈ ಅಂಶಗಳನ್ನ ಸ್ಪಷ್ಟವಾಗಿ ಹೇಳಲಾಗಿದೆ. HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ 2007 ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಸಂಬಂಧಪಟ್ಟ ಕಡತ ಮುಖ್ಯಮಂತ್ರಿ ಕಚೇರಿಗೆ ಬಂದಿತ್ತು. 2007 October 10 ಮುಖ್ಯಮಂತ್ರಿಯ ಅಂದಿನ ಕಾರ್ಯದರ್ಶಿಯಾಗಿದ್ದ
ಡಿವಿ ಪ್ರಸಾದ್ ಅವರು ಈ ಕಡತವನ್ನ ಕ್ರಮ ವಹಿಸಿ ಅಂತ ಸೂಚನೆ ಕೊಟ್ಟು ಸಹಿ ಮಾಡಿ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿಗೆ ಕಳಿಸಿದ್ರು ಅಂತ ಯು ವಿ ಸಿಂಗ್ ತಮ್ಮ ವರದಿಯಲ್ಲಿ ವಿವರಿಸಿದ್ದಾರೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗೆ ಬಂದಂತಹ ಕಡತ ಮತ್ತು ನಿರ್ದೇಶನ ಪತ್ರವನ್ನ ಕೇಸ್ ವರ್ಕರ್ ಅದೇ ದಿನ ಇಲಾಖೆಯ ಹೆಚ್ಚುವರಿ ಕಾರ್ಯದರ್ಶಿಗೆ ಕಳಿಸ್ಕೊಟ್ರು. ಕಡತವನ್ನ ಪರಿಶೀಲನೆ ಮಾಡಿದ್ದ ಹೆಚ್ಚುವರಿ ಕಾರ್ಯದರ್ಶಿ ತಕ್ಷಣ ಅದನ್ನ ಕಾರ್ಯದರ್ಶಿಗೆ ತಲುಪಿಸಿದ್ರು. ಈ ಫೈಲ್ಗೆ ಸಂಬಂಧಪಟ್ಟ ಹಾಗೆ ಅನುಮೋದನೆ ಕೊಟ್ಟಂತಹ ಕಾರ್ಯದರ್ಶಿ ಅದೇ ದಿನ ಮುಖ್ಯಮಂತ್ರಿಯ ಕಾರ್ಯದರ್ಶಿಗೆ ಆ ಫೈಲ್ ಅನ್ನ ರವಾನಿಸಿದ್ರು. ಹೀಗೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ ಸಂಬಂಧಪಟ್ಟ ಕಡತ ಒಂದೇ ದಿನ ಮುಖ್ಯಮಂತ್ರಿ ಕಚೇರಿಯಿಂದ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆಗೆ ಹಾಗೆ ಅಲ್ಲಿಂದ ವಾಪಸ್ ಮುಖ್ಯಮಂತ್ರಿ ಕಚೇರಿಗೆ ಬಂದಿತ್ತು ಅಂತ ಲೋಕಾಯುಕ್ತದ ವರದಿಯಲ್ಲಿ ವಿವರಿಸಲಾಗಿದೆ. ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಬರೆಯಲಾಗಿತ್ತು ಅಂತ ಲೋಕಾಯುಕ್ತ ವರದಿಯಲ್ಲಿ ಉಲ್ಲೇಖಿಸಲಾದ ಪತ್ರ ಕೂಡ ವೈರಲ್ ಆಗ್ತಿದೆ. ಅದೇ ದಿನವೇ ಆ ಫೈಲ್ ಅನ್ನ ಮುಖ್ಯಮಂತ್ರಿಯವರ ಎದುರುಗಡೆ ಇಡಲಾಯಿತು. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ 550 ಎಕರೆ ಮಂಜೂರು ಮಾಡಲಾಗಿದೆ ಅಂತ ಶರಾ ಬರೆದು ಸಹಿ ಕೂಡ ಮಾಡಿದ್ರು. ಕಡತವನ್ನ ಪರಿಶೀಲಿಸಲಾಗಿದೆ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ NEB ರೇಂಜ್ನ ಬನಿಹಳ್ಳಿಯಲ್ಲಿ ತಿಮ್ಮಪ್ಪನ ಗುಡಿ ಸಮೀಪದ ಜೋಗದಲ್ಲಿ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ಗೆ 550 ಎಕರೆ ಗಣಿಯನ್ನ ಮಂಜೂರು ಮಾಡಿದ್ದೇನೆ. ಹೀಗಂತ ಕಡತದ 7ನೇ ಪುಟ ಮತ್ತು 16ನೇ ಪ್ಯಾರಾದ ಬಳಿ ಕುಮಾರಸ್ವಾಮಿ ಅವರು ಶರಾ ಬರೆದಿದ್ದಾರೆ ಅಂತ ಈ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ನೋಂದಣಿಯೇ ಆಗದ ಕಂಪನಿಗೆ ಗಣಿಗಾರಿಕೆಗೆ ಅರಣ್ಯ ಜಮೀನು ಮಂಜೂರು ಮಾಡಿದ್ದಲ್ಲದೆ ಮಂಜೂರಾತಿಯ ವೇಳೆ ಹಲವು ಅಕ್ರಮಗಳು ಕೂಡ ಆಗಿವೆ. ಇನ್ನು ಕಂಪನಿಗೆ ಗಣಿ ಜಮೀನನ್ನ ಮಂಜೂರು ಮಾಡದೆ ಅರ್ಜಿಯನ್ನ ತಿರಸ್ಕರಿಸೋದಕ್ಕೆ ಸರ್ಕಾರದ ಮುಂದೆ ಅನೇಕ ಕಾರಣಗಳು ಕೂಡ ಇದ್ವು. ಆದರೆ ಅದೆಲ್ಲವನ್ನೂ ಕಡೆಗಣಿಸಿ ಅಕ್ರಮವಾಗಿ ಗಣಿಯನ್ನ ಮಂಜೂರು ಮಾಡಿದ್ದು ಹಲವು ಲೋಪಗಳು ಆಗಿವೆ ಅಂತ ಲೋಕಾಯುಕ್ತ ತನ್ನ ವರದಿಯಲ್ಲಿ ಹೇಳಿತು. ಅಂತಹ ಹಲವು ಲೋಪಗಳನ್ನ ವರದಿಯಲ್ಲಿ ಪಟ್ಟಿ ಕೂಡ ಮಾಡಲಾಗಿತ್ತು. ಅದರಲ್ಲಿ ಪ್ರಮುಖವಾದ ಅಂಶ ಅಂತಂದ್ರೆ ಕಂಪನಿಯು ತನ್ನ ಕಚೇರಿ ಇದೆ ಅಂತ ಕೊಟ್ಟಿರುವ ವಿಳಾಸದಲ್ಲಿ ಕಚೇರಿಗಳಿರಲಿಲ್ಲ. ವಾಸ್ತವ